ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಪ್ರಬಲ ಸ್ಪರ್ಧೆಯಾಗಿ ಗುರುತಿಸಿಕೊಂಡಿದ್ದಾರೆ ಗಳಲ್ಲಾಗಲಿ ಮನರಂಜನೆಯಾಗಲಿ ಅಡುಗೆಯಲ್ಲಾಗಲಿ ಎಲ್ಲದರಲ್ಲೂ ಸಹ ಎನಿಸಿಕೊಂಡಿದ್ದಾರೆ ಮೂಲತಃ ಮೈಸೂರಿನವರಾದ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಬರುವ ಮುನ್ನ ಹಲವು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಆ ಸೀರಿಯಲ್ಗಳು ಯಾವುವು ಎಂಬ ಮಾಹಿತಿ ಇಲ್ಲಿದೆ ನೋಡಿ ಮಾಡಲಿಂಗ್ ಮೂಲಕ ವೃತ್ತಿಜೀವನ ಆರಂಭಿಸಿದ ಕಾರ್ತಿಕ್ ಮಹೇಶ್ ಅವರಿಗೆ ಬಾಲ್ಯದಿಂದಲೂ ನಟನೆ ಮಾಡುವ ಕನಸಿತ್ತಂತೆ ನಟನಾಗುವ ಕನಸು ಹೊತ್ತಿದ್ದ ಇವರು ಆಗಾಗ ಬೆಂಗಳೂರಿಗೆ ಬಂದು ಸೀರಿಯಲ್ಗಳಿಗೆ ಗಳನ್ನ ಕೊಡುತ್ತಿದ್ದರು ಕೊನೆಗೆ ಖುಷಿ ಸೀರಿಯಲ್ ಮೂಲಕ ನಾಯಕ ನಟನಾಗಿ ಕಿರುತೆರೆ ಲೋಕಕ್ಕೆ ಕಾಲಿಟ್ಟರು ಈ ಧಾರಾವಾಹಿಯಲ್ಲಿ ಕಾರ್ತಿಕ್ಗೆ ದಿವ್ಯ ಹುಡುಗ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಸಾರವಾಗುತ್ತಿದ್ದ ಕನ್ನಡ ಕಿರುತೆರೆಯ ಸೂಪರ್ ಹಿಟ್ ಧಾರಾವಾಹಿ ಅಕ್ಕದಲ್ಲಿ ಕಾರ್ತಿಕ್ ಅವರು ಆಕಾಶ್ ಎಂಬ ಪಾತ್ರ ಮಾಡಿದ್ದರು ಈ ಸೀರಿಯಲ್ನಲ್ಲಿ ಅನುಪಮಾ ಗೌಡ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದರು ಇದೊಂದು ಅವಳಿ ಜವಳಿ ಹೆಣ್ಣುಮಕ್ಕಳ ಕತೆಯಾಗಿತ್ತು ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಂತಿ ನಿಮ್ಮ ಆಶಾ ಧಾರಾವಾಹಿಯಲ್ಲಿ ನಟಿಸಿದರು ಆಶಾ ಎಂಬ ಗಟ್ಟಿಗಿತ್ತಿ ಹೆಣ್ಣಿನ ಕತೆ ಹೊಂದಿದ್ದ ಈ ಧಾರಾವಾಹಿಯಲ್ಲಿ ಸಂಗೀತ ಅನಿಲ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದರು ಅಪ್ಪ ಅಮ್ಮನ ಜೊತೆಗೆ ಮಕ್ಕಳ ಕತೆ ಹೊಂದಿದ್ದ ಈ ಸೀರಿಯಲ್ನಲ್ಲಿ ಕಾರ್ತಿಕ್ ಸಮರ್ಥ್ ಎಂಬ ಪಾತ್ರದ ಮೂಲಕ ಗಮನ ಸೆಳೆದಿದ್ದರು ಎರಡ್ ಸಾವಿರದ ಹದಿನೆಂಟರಲ್ಲಿ ವಾರಾಂತ್ಯದಲ್ಲಿ ಪ್ರಸಾರವಾಗುತ್ತಿದ್ದ ಶನಿ ಧಾರಾವಾಹಿಯಲ್ಲಿ ನಾರಾಯಣನ ಪಾತ್ರದಲ್ಲಿ ನಟಿಸಿದ್ದರು ಜೊತೆಗೆ ಮಹಾಕಾಳಿ ಸೀರಿಯಲ್ನಲ್ಲಿಯೂ ಪೋಷಕ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಗಮನ ಸೆಳೆದಿದ್ದರು ಆನಂತರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾದ ರಾಜಿ ಧಾರಾವಾಹಿಯಲ್ಲಿ ನಾಯಕ ಕರ್ಣನಾಗಿ ಅಭಿನಯ ರು ಕರ್ಣ ಮತ್ತು ರಾಜು ಬಾಲ್ಯದ ಸ್ನೇಹಿತರು ಕರ್ಣನಿಗೆ ಇದು ಸ್ನೇಹವಾಗಿದ್ದರೂ ರಾಜಿಗೆ ಕರ್ಣನ ಮೇಲೆ ಅದಕ್ಕೂ ಮಿಗಿಲಾದ ಬಂಧನವಿತ್ತು ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತಾ ಎಂಬ ಈ ಧಾರಾವಾಹಿ ಕತೆಯಾಗಿತ್ತು ನಂತರ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪುಟ್ಟಕನ ಮಕ್ಕಳು ಧಾರಾವಾಹಿಯಲ್ಲಿ ವಕೀಲ ಚಂದ್ರು ಪಾತ್ರಕ್ಕೆ ಕಾರ್ತಿಕ್ ಬಣ್ಣ ಹಚ್ಚಿದರು ಆದರೆ ಸಮಯದ ಕಾರಣದಿಂದಾಗಿ ಈ ಸೀರಿಯಲ್ ನಿಂದ ಅರ್ಧಕ್ಕೆ ಹೊರಬಂದಿದ್ದರು ಬಿಗ್ ಬಾಸ್ ಗೂ ಹೋಗುವುದಕ್ಕೂ ಕೆಲ ತಿಂಗಳ ಹಿಂದೆ ಕಾರ್ತಿಕ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಅಂತರಪಟ ಸೀರಿಯಲ್ನಲ್ಲಿ ನಾಯಕಿ ಆರಾದಾಳನ್ನ ಪ್ರೀತಿಸುವ ಆಕೆಯ ಕನಸನ್ನ ಈಡೇರಿಸುವ ತನ್ನ ಆಸ್ತಿಯನ್ನ ಇಡುವ ಸ್ನೇಹಿತ ರವಿಯ ಪಾತ್ರವನ್ನು ಕಾರ್ತಿಕ್ ನಿಭಾಯಿಸಿದ್ದರು ಕಾರ್ತಿಕ್ ಧಾರಾವಾಹಿಯಲ್ಲಿ ನಟಿಸುವಾಗ ಸುನಿಲ್ ಪುರಾಣಿಕ್ ಇವರ ತಂದೆಯ ಪಾತ್ರದಲ್ಲಿ ನಟಿಸುತ್ತಿದ್ದರಂತೆ ಆನಂತರ ಅವರ ಪುತ್ರ ಸಾಗರ್ ಪುರಾಣಿಕ್ ತಮ್ಮ ನಿರ್ದೇಶನದ ಡೊಳ್ಳು ಸಿನಿಮಾದಲ್ಲಿ ನಾಯಕನಾಗಿ ಇವರನ್ನ ಆಯ್ಕೆ ಮಾಡಿದ್ದರು ಡೊಳ್ಳು ಚಿತ್ರಕ್ಕಾಗಿ ಕಾರ್ತಿಕ್ ಸ್ವತಃ ಡೊಳ್ಳು ಬಡಿಯುವುದನ್ನು ಕಲಿತು ಅದ್ಭುತವಾಗಿ ಅಭಿನಯಿಸಿದರು ಕಾರ್ತಿಕ್ ನಾಯಕನಾಗಿ ನಟಿಸಿದ ಮೊದಲ ಚಿತ್ರವೇ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಜರುಗಿದ ಅರವತ್ತೆಂಟನೇ ಸಾಲಿನ ಅತ್ಯುತ್ತಮ ಕನ್ನಡ ಪ್ರಾದೇಶಿಕ ಪ್ರಶಸ್ತಿ ಪಡೆಯಿತು ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು